ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಕಾರಣಕ್ಕೆ ಇಷ್ಟೆಲ್ಲ ಆಕ್ಷೇಪಣೆಗಳು ಉಳಿದಂಥ ವಿಷಯಗಳು ಬಿಟ್ಟರೆ ಬೇರೆ ಏನು ಚರ್ಚೆ ಅಲ್ವೇ ಇಲ್ಲ ನೀವು ಕಾಂಗ್ರೆಸ್ಗೆ ಜೈಕಾರ ಹಾಕಿದ್ರೆ ನಮ್ದು ನಮ್ದೇನು ವಿರೋಧ ಇರಲಿಲ್ಲ ನೀವು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ರೆ ನಮ್ದೇನದಕ್ಕೆ ಆಕ್ಷೇಪಣೆ ಇಲ್ಲ ಇನ್ಯಾವುದೋ ಬೇರೆಗಳನ್ನ ಘೋಷಣೆ ಕೂಗಿದ್ರೆ ನಮ್ದು ಯಾರ್ದು ಕೂಡ ಆಕ್ಷೇಪಣೆ ಇರಲಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಳಿದಂತ ಸಚಿವ ಸಂಪುಟದ ಸದಸ್ಯರಿಗೆ ಅಭಿನಂದಿಸ್ತೇನೆ ಸಬ್ ಸಂವಿಧಾನದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿತನ ಇರಬೇಕು ಸಂವಿಧಾನ ಉಳಿಬೇಕು ಅನ್ನೋದ್ರ ಕುರಿತಂತೆ ನಿಮಗೆಷ್ಟು ಕಳಕಳಿ ಇದೆಯೋ ಅಷ್ಟೇ ಕಳಕಳಿ ನಮಗೂ ಕೂಡ ಇದೆ ಮೊನ್ನೆ ಸಂವಿಧಾನದ ಕುರಿತಂತೆ ಬಹಳ ದೊಡ್ಡ ಕಾರ್ಯಾಗಾರವನ್ನು ನೀವು ಮಾಡಿದ್ರಿ ಸಂವಿಧಾನದ ಕಾರ್ಯಾಗಾರಕ್ಕೆ ನೀವು ಯಾರನ್ನು ಕರೆಸಿದ್ದು ಸರ್ಕಾರದ ಅತಿಥಿಯ ಬಂದವರು ಯಾರು ಅದೇ ವಿಷಯಕ್ಕೆ ಬರ್ತೇನೆ ಅದೇ ವಿಷಯಕ್ಕೆ ಬರ್ತೇನೆ ನಿತೀಶ್ ಕೌಲ್ ಅನ್ನುವಂತ ವ್ಯಕ್ತಿಯನ್ನ ನೀವು ಸರ್ಕಾರದ ಅಧಿಕೃತವಾದಂತ ಆಹ್ವಾನವನ್ನ ಕೊಟ್ಟು ಕರೆಸಿ ಮಹಿಳೆಯನ್ನ ಕರೆಸಿ ಭಾಷಣ ಮಾಡ್ಲಿಕ್ಕೆ ಕೋರ್ಸಿದ್ರಿ ಭಾರತ ವಿರೋಧಿಯಾದಂತಹ ಧೋರಣೆಯನ್ನ ಇಟ್ಟುಕೊಂಡಂತ ನಿತೀಶ್ ಕೋಲನ್ನ ಸರ್ಕಾರದ ಅತಿಥಿಯಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹೇಗೆ ಭಾಷಣಕ್ಕೆ ನೀವು ಕರೆಸಿದ್ರಿ ಈ ಮಾನಸಿಕತೆ ಇದ್ದ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಘಟನೆ ಮತ್ತೆ ಘಟನೆ ಆಯ್ತು ಘಟನೆ ಬಿಜೆಪಿ ವಿರೋಧಿಯ ಕುರಿತಂತೆ ಒಂದ್ ನಿಮಿಷ ಮಾತಾಡ್ತಾ ಮುಗಿಸ್ಬಿಡ್ತೀನಿ ನಾನು ನಿಮ್ಮ ಹೆಸರು ತಗೊಳ್ಳೇ ಇಲ್ಲ ಸರ್ವಾಧಿಕಾರಿ ಸರ್ಕಾರ ಭಾರತ ವಿರೋಧಿ ಅದನ್ನು ಕರೆಸಿದ್ದಾರೆ ಅಂತ ಹೇಳ್ತಾರೆ ಪಂಡಿತರು ಮಂತ್ರಿ ಮಾತಾಡ್ತಾರೆ ಅಲ್ಲಿ ಅಧ್ಯಕ್ಷ ಮಂತ್ರಿ ಮಾತಾಡ್ತಾರೆ ಅವರು ಮಾತಾಡ್ತಾರ ಅಧ್ಯಕ್ಷ್ರಸಿಕ್ಷ ಅಥವಾ ಅಧ್ಯಕ್ಷೇ ನಾನು ಹೆಸರು ಯಾರ ಹೆಸರನ್ನು ಕೂಡ ಉಲ್ಲೇಖ ತಗೊಂಡು ಸೋಲು ಯಾರು ಉತ್ತರ ಕೊಡಿ ನಾವು ಆರಾಮಾಗ ಅದನ್ನ ಕೇಳಲಿಕ್ಕೆ ತಯಾರಿದ್ದೇವೆ ನಾನು ಹೇಳಿ ಅಂತ ಕೇಳಿದ್ರೆ ಸಂವಿಧಾನದ ಬಗ್ಗೆ ಉಳಿಬೇಕು ಅನ್ನುವಂತ ಆಗ್ರಹಗಳನ್ನ ಎಷ್ಟು ನೀವು ಆಗ್ರಹ ಪೂರ್ವಕವಾಗಿ ನಿಮ್ ಮನಸ್ಸಿನಲ್ಲಿ ಹೇಳಿದ್ರೋ ಅದಕ್ಕೆ ಯಾರನ್ನು ಭಾಷಣಕಾರನ ಕರೆಯ ಕೊಟ್ಟಿದ್ರಿ ಯಾರು ಭಾರತ ವಿರೋಧಿ ನಿಲುವನ್ನ ತೆಗೆದುಕೊಳ್ಳಿ ಕೊರಟಿದ್ರು ಈ ರೀತಿಯಾದಂತಹ ಘಟನೆಗಳು ಈ ರೀತಿಯಾದಂತಹ ಘಟನೆಗಳು ಈ ರೀತಿಯಾದಂತಹ ಧೋರಣೆಗಳ ಕಾರಣಕ್ಕೆ ಇಷ್ಟು ಧೈರ್ಯ ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನ ಕೂಗುವಂತ ಧೈರ್ಯ ಬಂದಿರಬಹುದು ಅಂತ ನಾನು ಊಹೆ ಮಾಡ್ಕೊಳ್ಳೋದು ಚುನಾವಣೆ ವಿಧಾನಸಭಾ ಚುನಾವಣೆಗಳಾದಾಗ ವಿಗಳಾದಾಗ ಮಟ್ಕಳದಲ್ಲಿ ಪಾಕಿಸ್ತಾನ ಹುಬ್ಬಳ್ಳಿನಲ್ಲಿ ಕೂಗಿದ್ರು ಅಂತ ಹೇಳಿ ಪತ್ರಿಕೆಗಳಲ್ಲಿ ಬಂದಿತ್ತು ಅದ್ರ ಬಗ್ಗೆ ತನಿಖೆಗಳು ಏನಾಗಿದೆ ಅಂತ ಸರ್ಕಾರ ಉತ್ತರ ಕೊಡಬೇಕು ಅದ್ರ ಮುಂದುವರಿದ ಭಾಗ ಇವತ್ತು ವಿಧಾನಸೌಧ ಒಳಗಡೆ ಭಾರಿ ಕಠಿಣವಾಗಿ ತೆಗೆದುಕೊಂಡು ನಿಲುವುಗಳನ್ನು ತೆಗೆದುಕೊಂಡಿದ್ರೆ ಒಂದು ರೀತಿಯಾದಂತ ಭಯ ನಿರ್ಮಾಣ ಆಗ್ತಾ ಇತ್ತು ಭಯ ನಿರ್ಮಾಣ ಆಗದಲ್ಲೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಎಲ್ಲ ಒಂದು ಕಡೆ ಬೆಂಬಲವನ್ನ ಕೊಡ ಕೊಡ್ತಾ ಇರುವಂತಹ ಪರಿಣಾಮವಾಗಿ ಈ ರೀತಿಯಾದಂತಹ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಅಂತ ನಾನು ಅನ್ಕೊಳ್ತೇನೆ

ಕೂತ್ಕೊಳ್ಳಿ ನಾನು ಆಗ್ಲೇ ಉಲ್ಲೇಖ ಮಾಡದಂತೆ ಘಟನೆ ನಡೆದಾಗ ಯಾರೋ ಒಬ್ರು ಬಾಯಿ ಮುಚ್ಚಿದ್ರು ಅದಾದ ನಂತರ ಮೀಡಿಯಾಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಸುದ್ದಿಗಳಾಯಿತು ರಾಜ್ಯಸಭೆ ಚುನಾವಣೆಗಳೆಲ್ಲ ಹೇಗಾಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ರು ಅನ್ನುವಂಥದ್ದೇ ನನ್ನ ಇಡೀ ದಿನ ಸುದ್ದಿಗಳಾಗಿದೆ ನಾವು ಇದನ್ನ ನೋಡಿ ಸುಮ್ನೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ನಾವು ಇದನ್ನ ಸರ್ಕಾರವನ್ನ ಪ್ರಶ್ನೆ ಮಾಡಲೇಬೇಕು ನಮ್ಮ ಹಕ್ಕಿನ ಪ್ರಶ್ನೆ ಮಾಡ್ತಾ ಇದೀವಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ